ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ದುರ್ಗಾರಾಮ ದೇವತಾಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ನವೆಂಬರ್ ತಿಂಗಳ ವೃಷಭ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ತಿಂಗಳ ಒಂದಷ್ಟು ವಿಶೇಷ ದಿನಗಳನ್ನ ನೋಡೋಣ. 1ನೇ ತಾರೀಕು ಶುಕ್ರವಾರ ಕನ್ನಡ ರಾಜ್ಯೋತ್ಸವ, 15ನೇ ತಾರೀಕು ಶುಕ್ರವಾರ ಕನಕದಾಸರ ಜಯಂತಿ, 18ನೇ ತಾರೀಕು ಸೋಮವಾರ ಕಾರ್ತಿಕ ಸೋಮವಾರ, 24ನೇ ತಾರೀಕು ಭಾನುವಾರ ಧನ್ವಂತರಿ ಜಯಂತಿ, 25ನೇ ತಾರೀಕು ಸೋಮವಾರ ಕೊನೆಯ ಕಾರ್ತಿಕ ಸೋಮವಾರ, 26ನೇ ತಾರೀಕು ಮಂಗಳವಾರ ಚಟ್ಟಿ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಇನ್ನು ಒಂದಷ್ಟು ಗ್ರಹಗಳ ಸ್ಥಾನ ಪರಿವರ್ತನೆ ಕೂಡ ಇದೆ. 4ನೇ ತಾರೀಕು ಗುರುಗ್ರಹದ ಸ್ಥಾನ ಪರಿವರ್ತನೆ, 7ನೇ ತಾರೀಕು ಬುಧ ಗ್ರಹದ ಸ್ಥಾನ ಪರಿವರ್ತನೆ, 10ನೇ ತಾರೀಕು ಕುಜಗ್ರಹದ ಸ್ಥಾನ ಪರಿವರ್ತನೆ, 16ನೇ ತಾರೀಕು ರವಿ ಗ್ರಹದ ಸ್ಥಾನ ಪರಿವರ್ತನೆ, 21ನೇ ತಾರೀಕು ಮತ್ತೆ ಶುಕ್ರ ಗ್ರಹದ ಸ್ಥಾನ ಪರಿವರ್ತನೆ ಇರ್ತಕ್ಕಂಥದ್ದು. ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ರೆ ನಿಮ್ಗೆ ನೋಟಿಫಿಕೇಶನ್ ಸಿಗೋದಿಲ್ಲ. ಅಲ್ಲಿ ಬೆಲ್ ಐಕಾನ್ ಬರ್ತದೆ, ಆ ಬೆಲ್ ಐಕಾನ್ ಅನ್ನ ಒತ್ತಿದ್ರೆ ಸೊ ನಿಮ್ಗೆ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳು ಕೂಡ ನೋಟಿಫಿಕೇಶನ್ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾ ಬನ್ನಿ. ನವೆಂಬರ್ ತಿಂಗಳ ವೃಷಭ ರಾಶಿಯ ರಾಶಿ ಭವಿಷ್ಯವನ್ನು ನೋಡೋಣ. ರವಿ ಗ್ರಹ 6ನೇ ಮನೆಯಲ್ಲಿ ಷಷ್ಠ ಸ್ಥಾನದಲ್ಲಿ ರವಿಯ ಒಂದು ಸಂಚಾರ 14ನೇ ತಾರೀಕಿನವರೆಗೂ ಇರೋದ್ರಿಂದ ಇಲ್ಲಿ ಶುಭ ಫಲವನ್ನು ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು. ನಿಮ್ಮ ಬಹಳ ದಿನದಿಂದ ಇದ್ದಂತಹ ವಾದ ವಿವಾದಗಳು ಒಂದಷ್ಟು ನಿಮ್ಮಂತೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅದರ ಜೊತೆಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಮಾನಸಿಕ ನೋವುಗಳು ಕಡಿಮೆ ಆಗ್ತಕ್ಕಂಥದ್ದು, ನಿಮ್ಮ ಕೆಲಸದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದಾಗಿರ್ಬೋದು. ಅದರ ಜೊತೆಗೆ ಯಾರೆಲ್ಲ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರಿ ಅಂತವ್ರು ಕೂಡ ಹೊಸ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ವಿ ಆಗ್ತಕ್ಕಂಥದ್ದಾಗಿರ್ಬೋದು. ಸಂತಾನದ ವಿಷಯವಾಗಿ ಯಾರೆಲ್ಲ ನಿರೀಕ್ಷಣೆ ಮಾಡ್ಕೊಳ್ತಾ ಇದ್ದೀರಿ ಅಂತವ್ರು ಕೂಡ ಖಂಡಿತವಾಗಿ ಸಂತಾನ ನಿರೀಕ್ಷೆಯನ್ನು ಕೂಡ ಮಾಡಬಹುದು. ನಿಮ್ಮ ಒಂದು ಹೆಸರು ಖ್ಯಾತಿಯನ್ನು ತಂದುಕೊಡ್ತಕ್ಕಂಥದ್ದು, ಬಡ್ತಿ ಗೌರವಗಳು ಕೂಡ ನಿಮ್ಗೆ ಇಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ಬಹಳ ದಿನದಿಂದ ಬಾಕಿ ಇದ್ದಂತಹ ಸಾಲಗಳು, ಒಂದಷ್ಟು ಪೆಂಡಿಂಗ್ ಇದ್ದಂತಹ ಈ ಸಾಲ ಸೋಲದ ಸಮಸ್ಯೆಗಳು ಒಂದಷ್ಟು ತೀರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು 16ನೇ ತಾರೀಕಿನ ನಂತರ ರವಿಯ ಸಂಚಾರ 7ನೇ ಮನೆಗೆ ಸಪ್ತಮ ಸ್ಥಾನಕ್ಕೆ ಆಗೋದ್ರಿಂದ ಇಲ್ಲಿ ಅಶುಭ ಫಲವನ್ನ ನಾವಿಲ್ಲಿ ನಿರೀಕ್ಷೆಯನ್ನು ಮಾಡಬಹುದು. ದಾಂಪತ್ಯ ಜೀವನ ಅಷ್ಟು ಚೆನ್ನಾಗಿರೋದಿಲ್ಲ, ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ವಿಷಯಕ್ಕೆ ಅಸಮಾಧಾನ ಕಿರಿಕಿರಿಗಳಾಗ್ತಕ್ಕಂಥದ್ದು ಇಬ್ಬರ ನಡುವೆ. ಅದಲ್ಲದೆ ಕೂಡ ನೀವು ಏನು ಅನಾರೋಗ್ಯ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಕಾಡ್ತಕ್ಕಂಥದ್ದಾಗಿರ್ಬೋದು, ಪ್ರಯಾಣಗಳಲ್ಲಿ ಸಮಸ್ಯೆಯನ್ನು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಸೋಲನ್ನು ಅನುಭವಿಸ್ಬೇಕಾಗ್ತದೆ, ಎಲ್ಲೋ ಒಂದ್ ಕಡೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗೋದಿಲ್ಲ. ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ಶಿಪ್ ಅಥವಾ ನಿಮ್ಗೆ ಏನು ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇದ್ದೀರಿ, ಆ ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅದಲ್ಲದೆ ನೀವು ಊಟ ಮಾಡ್ತಕ್ಕಂಥ ಆಹಾರದ ಪದ್ಧತಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರವಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಫುಡ್ ಪಾಯ್ಸನ್ ಈ ತರದ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಒಟ್ಟಾರೆ ಒಂದಷ್ಟು ವ್ಯವಹಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಅದೇ ಅದ್ರ ಜೊತೆಗೆ ಅತಿಯಾದ ಕೋಪ ತಾಪಗಳು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಬೇಸರವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ಕುಜಗ್ರಹ ಕೂಡ ಪಂಚಮ ಸ್ಥಾನದಲ್ಲಿ ಕುಜನೊಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕುಜನು ಕೂಡ ಅಷ್ಟು ಉತ್ತಮವಾದ ಫಲವನ್ನು ಕೊಡೋದಿಲ್ಲ, ಅಶುಭ ಫಲವನ್ನು ನಾವು ನೋಡ್ಬೋದು. ನಿಮ್ಮ ಅನಾರೋಗ್ಯ ಸಮಸ್ಯೆ ಬಹಳಷ್ಟು ಹೆಚ್ಚಾಗಿ ಕಾಣ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದಲ್ಲದೆ ಕೂಡ ಮಕ್ಕಳ ಆರೋಗ್ಯದಲ್ಲೂ ಕೂಡ, ನಿಮ್ಮ ಮಕ್ಕಳ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರ್ಬೋದು. ಅದರ ಜೊತೆಗೆ ಹಣಕಾಸಿನ ಚಿಂತೆ ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ದುಡ್ಡು ಕಾಸಿನ ವಿಷಯದಲ್ಲಿ ಸಾಕಷ್ಟು ನಷ್ಟವನ್ನು ಕೂಡ ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದರ ಜೊತೆಗೆ ನಿಮ್ಮ ಕೆಟ್ಟ ಕೆಲಸಗಳಿಗೆ ಸ್ವಲ್ಪ ಮಟ್ಟಿಗೆ ಕೈ ಹಾಕ್ತಕ್ಕಂಥ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಬೆಳೀತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಬಹಳಷ್ಟು ಎಚ್ಚರವಾಗಿರ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅದನ್ನು ಫಸ್ಟ್ ಪರಿಶೀಲನೆ ಮಾಡಿಕೊಂಡು ನಂತರ ಮುಂದಿನ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ತುಂಬಾ ಒಳ್ಳೆಯದು. ಅನವಶ್ಯಕವಾಗಿ ಚಿಂತೆ ಕಾಡ್ತಕ್ಕಂಥದ್ದಾಗಿರ್ಬೋದು, ಸಣ್ಣ ಪುಟ್ಟ ಜ್ವರ ಈ ತರದ್ದು ಅನಾರೋಗ್ಯ ಸಮಸ್ಯೆ ನಿಮ್ಗೆ ಹೆಚ್ಚಾಗಿ ಕಾಡ್ತಕ್ಕಂಥ ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನು 10ನೇ ತಾರೀಕಿನ ನಂತರ ಕುಜನ್ ಸಂಚಾರ ಇರ್ತಕ್ಕಂಥದ್ದು 6ನೇ ಮನೆಗೆ ಷಷ್ಠ ಸ್ಥಾನದಲ್ಲಿ ಆಗೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದು. ನಾವು ನಿಮ್ಮ ಹಣಕಾಸಿನ ಲಾಭಗಳು ಅಥವಾ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಹೆಸರು ಖ್ಯಾತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗಿರ್ಬೋದು, ಕೋರ್ಟ್ ಕಚೇರಿ ವಿಷಯದಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ವ್ಯವಸಾಯದಿಂದ ಆದಾಯ ಲಾಭಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ಅದರ ಜೊತೆಗೆ ಮದುವೆಯ ಯೋಗ ಅಥವಾ ಮದುವೆ ಸಂಬಂಧಿತ ಓಡಾಟಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದಾಗಿರ್ಬೋದು, ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು ಈ ತರದನ್ನ ನೋಡ್ಬೋದು. ನಿಮ್ಮ ಒಂದು ಅಂತಸ್ತು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ, ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಯಶಸ್ವಿ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು.
ಇನ್ನು ಬುಧಗ್ರಹ ಕೂಡ ಏಳನೇ ಮನೆಯಲ್ಲಿ ಬುಧನ ಸಂಚಾರ ಏಳನೇ ತಾರೀಕಿನವರೆಗೂ ಇರ್ತದೆ. ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನು ನಾವು ಇಲ್ಲಿ ಬುಧನಿಂದ ನಿರೀಕ್ಷಣೆ ಮಾಡಬಹುದು. ನಿಮ್ಮ ಮಾನಸಿಕ ಚಿಂತೆಗಳು ಕಡಿಮೆ ಆಗ್ತಕ್ಕಂಥದ್ದು, ನಿಮ್ಮ ಹಣಕಾಸಿನ ಸಮಸ್ಯೆಗಳು ತೊಂದರೆಗಳು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಮನೆಯಲ್ಲಿ ಒಂದಷ್ಟು ಉತ್ತಮವಾದಂತಹ ಶಾಂತಿಯುತವಾದಂತಹ ವಾತಾವರಣವನ್ನು ನಾವು ನೋಡಬಹುದು. ಸ್ನೇಹಿತರು ಸಂಬಂಧಿಕರಿಂದ ಒಂದಷ್ಟು ಅನುಕೂಲತೆಗಳು ಆಗ್ತಕ್ಕಂಥದ್ದು, ಹೊಸ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿತ್ತು, ದುಡ್ಡು ಕಾಸು ಕೈಯಲ್ಲಿ ಓಡಾಡ್ತಕ್ಕಂಥ ಸಾಧ್ಯತೆಯನ್ನು ನೋಡಬಹುದು. ಅದರ ಜೊತೆಗೆ ನಿಮ್ಮ ಗೌರವ ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಯನ್ನು ನಾವಿಲ್ಲಿ ನೋಡಬಹುದು. ಇನ್ನು ಏಳನೇ ತಾರೀಕಿನ ನಂತರ ಬುಧನ ಸಂಚಾರ ಆರನೇ ಮನೆಗೆ ಷಷ್ಠ ಸ್ಥಾನಕ್ಕೆ ಆಗ್ತದೆ. ಬುಧ ವಕ್ರಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲೂ ಕೂಡ ಶುಭ ಫಲವನ್ನು ನಾವು ನಿರೀಕ್ಷಣೆ ಮಾಡಬಹುದು. ನಿಮ್ಮ ಒಂದು ಜೀವನ ಶೈಲಿ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು, ನಿಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆದಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳಷ್ಟು ಒಂದು ಹೆಚ್ಚಿನ ಅನುಕೂಲಗಳು ಸಿಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ನಿಮ್ಮ ಅಧಿಕಾರ ಅಥವಾ ನೀವು ಏನು ವೃತ್ತಿ ಸಂಬಂಧಿತ ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಡಿತವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡಬಹುದು. ಅದಲ್ಲದೆ ನಿಮ್ಗೆ ಒಂದು ರೀತಿಯಲ್ಲಿ ಮಾನಸಿಕ ನೆಮ್ಮದಿಯನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ನಿಮ್ಮ ಗೌರವ ಕೂಡ ಇಲ್ಲಿ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ಗುರುಗ್ರಹ ಕೂಡ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಒಂದು ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಷ್ಟಮ ಸಂಚಾರ ಅಷ್ಟು ಒಳ್ಳೇದಲ್ಲ, ಆದ್ರೆ ಈ ಬಾರಿ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನು ನಾವು ಗುರುವಿನಿಂದ ನಿರೀಕ್ಷೆಯನ್ನು ಮಾಡಬಹುದು. ನಿಮ್ಮ ನಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಓಡಾಟಗಳು ಈ ತರದೆಲ್ಲ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳು ಯಶಸ್ವಿ ಆಗ್ತಕ್ಕಂಥದ್ದು, ನಿಮ್ಮ ನಷ್ಟಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋದನ್ನ ನಾವಿಲ್ಲಿ ನೋಡಬಹುದು. ಯಾರೆಲ್ಲ ಮನೆಯನ್ನ ಬದಲಾವಣೆ ಮಾಡ್ಬೇಕು ಅನ್ಕೊಂಡಿದ್ರಿ ಅಂತೂ ಖಂಡಿತವಾಗಿಯೂ ಮನೆಯನ್ನ ಬದಲಾಯಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ನಿಮ್ಮ ಒಂದು ಏನು ಗೌರವಕ್ಕೆ ಧಕ್ಕೆ ಆಗ್ತಾ ಇತ್ತು, ಆ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅದಲ್ದೇನೆ ಸ್ಥಿರಾಸ್ತಿ ವಿಷಯದಲ್ಲಿ ಆಸ್ತಿ ಸಂಬಂಧಿತ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಶುಕ್ರಗ್ರಹ ಕೂಡ ಏಳನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ಇರೋದ್ರಿಂದ ಸಪ್ತಮ ಸ್ಥಾನದಲ್ಲಿ 21ನೇ ತಾರೀಕಿನವರೆಗೂ ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಶುಭ ಫಲವನ್ನ ನಾವಿಲ್ಲಿ ನೋಡಬಹುದು. ನಿಮ್ಮ ಪ್ರಯಾಣಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥದ್ದಾಗಿರ್ಬೋದು, ನಿಮ್ಮ ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲತೆಯನ್ನು ನೋಡಬಹುದು. ಯಾರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ತಕ್ಕಂಥದ್ದು, ಅದರ ಜೊತೆಗೆ ನಿಮ್ಗೆ ಆಗ್ತಾ ಇದ್ದಂತಹ ತೊಂದರೆಗಳು ಅಡ್ಡಿ ಆತಂಕಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದನ್ನು ನಾವು ಕೂಡ ಇಲ್ಲಿ ಗಮನಿಸಬಹುದು. ಅದರ ಜೊತೆಗೆ ನಿಮ್ಮ ಪ್ರಯತ್ನಗಳಲ್ಲಿ ಕೂಡ ನೀವು ಸಾಕಷ್ಟು ಯಶಸ್ವಿ ಆಗ್ತೀರಿ, ಎಲ್ಲರ ಒಂದು ಸಹಾಯ ಸಹಕಾರ ನಿಮ್ಗೆ ಸಿಗ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಇನ್ನು 21ನೇ ತಾರೀಕಿನ ನಂತರ ಸಂಚಾರ ಶುಕ್ರನ ಒಂದು ಸಂಚಾರ ಇರ್ತಕ್ಕಂಥದ್ದು 8ನೇ ಮನೆಗೆ ಅಷ್ಟಮ ಸ್ಥಾನದಲ್ಲಿ ಆಗೋದ್ರಿಂದ ಇಲ್ಲೂ ಕೂಡ ನಾವು ಶುಭ ಫಲವನ್ನು ನೋಡಬಹುದು. ಪತಿ ಪತ್ನಿ ಮೂಲಕ ಒಂದಷ್ಟು ಲಾಭಗಳು ಅಥವಾ ಅವರಿಂದ ಒಂದಷ್ಟು ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದರ ಜೊತೆಗೆ ಮದುವೆ ಅಥವಾ ಮದುವೆ ಪ್ರಸ್ತಾಪಗಳು ಈ ತರದ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಮದುವೆ ವಿಷಯವಾಗಿ ಓಡಾಟ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಸಫಲರಾಗ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಭೂಮಿ ಸ್ವತ್ತು ವಿಷಯವಾಗಿ ಯಾರೆಲ್ಲ ಭೂಮಿ ಆಸ್ತಿ ವಿಷಯವಾಗಿ ಯಾರೆಲ್ಲ ಒಂದಷ್ಟು ಓಡಾಟ ಮಾಡ್ತಾ ಇದ್ರಿ ಅಂತವೂ ಕೂಡ ಬಹಳಷ್ಟು ಅನುಕೂಲವಾಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ನಿಮ್ಮ ಪ್ರಯತ್ನಗಳಲ್ಲಿ ಎಲ್ಲಾ ರೀತಿಯ ಅನುಕೂಲಗಳು ಕೂಡ ಬಹಳಷ್ಟು ಚೆನ್ನಾಗಿ ನಿಮ್ಗೆ ಶುಕ್ರನಿಂದ ಆಗ್ತಕ್ಕಂಥದ್ದು 21ನೇ ತಾರೀಕಿನ ನಂತರದಲ್ಲಿ. ಇನ್ನು ಶನಿಗ್ರಹ ಕೂಡ 8ನೇ ಮನೆ ಅಶ್ರಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಅಶುಭ ಸಂಚಾರ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ನಿಮ್ಮ ಮಕ್ಕಳ ವಿಷಯವಾಗಿ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಕ್ಕಂಥದ್ದು ಈ ತರದನ್ನ ನಾವು ನೋಡಬಹುದು. ಅದರ ಜೊತೆಗೆ ಕೋರ್ಟ್ ಕಚೇರಿ ಓಡಾಟಗಳು ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ನಿಮ್ಮ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಮಾಡೋ ಕೆಲಸದಲ್ಲಿ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದಾಗಿರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದ್ ಕಡೆ ಏರ್ಪೇರು ಆಗ್ತಕ್ಕಂಥದ್ದು, ವ್ಯತ್ಯಾಸಗಳು ಆಗ್ತಕ್ಕಂಥದ್ದಾಗಿರ್ಬೋದು. ಏನ್ ಮಾಡಕ್ ಹೋದ್ರು ಕೂಡ ಹಣದ ಒಂದು ಪ್ರಾಮುಖ್ಯತೆ ನಿಮ್ಮಲ್ಲಿ ಬಹಳಷ್ಟು ಕಂಡು ಬರ್ತದೆ. ಹಣದ ಒಂದು ತೊಂದರೆ ಸಾಕಷ್ಟು ನಿಮ್ಗೆ ಎದುರಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರ ಜೊತೆಗೆ ನಿಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗ್ತೀರಿ, ನಿಮ್ಮ ನಿರೀಕ್ಷೆಗಳು ಒಂದಷ್ಟು ಹುಸಿ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ, ಎಲ್ಲರ ಜೊತೆಗೆ ಒಂದಷ್ಟು ವೈರತ್ವವನ್ನ ಬೆಳೆಸ್ಕೊಳ್ತಕ್ಕಂಥದ್ದು. ಇನ್ನು ರಾಹುಗ್ರಹ ಕೂಡ 8ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಇಲ್ಲೂ ಕೂಡ ರಾಹು ಅಷ್ಟು ಉತ್ತಮವಾದಂತಹ ಫಲವನ್ನು ಕೊಡೋದಿಲ್ಲ. ಅಶುಭ ಫಲವನ್ನು ರಾಹು ಕೊಡೋದ್ರಿಂದ ಇಲ್ಲೂ ಕೂಡ ಅಷ್ಟೇ, ಮನೆಯಲ್ಲಿ ವಿಪರೀತ ಖರ್ಚು ವೆಚ್ಚಗಳು ಎಷ್ಟೇ ತಂದಾಕೋದ್ರು ಮನೆಯಲ್ಲಿ ದುಡ್ಡೇ ನಿಲ್ಲೋದಿಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ನಿಮ್ಗೆ ಹೆಚ್ಚಾಗಿ ಕಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಅದರ ಜೊತೆಗೆ ಗರ್ಭ ಸಂಬಂಧಿತ ಸಮಸ್ಯೆಗಳು ಕೂಡ ಸಣ್ಣ ಪುಟ್ಟ, ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಗರ್ಭ ಸಂಬಂಧಿತ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದಲ್ಲದೆ ನಿಮ್ಮ ಮಾತಿನಿಂದಲೇ ಒಂದಷ್ಟು ನಿಮ್ಗೆ ಸಮಸ್ಯೆ
ನೀವು ಏನು ಮಾತನಾಡಿದ್ರು ಕೂಡ ಬಹಳಷ್ಟು ಎಚ್ಚರವಾಗಿ ಮಾತನಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಮಾತಿನಿಂದಲೇ ನಿಮ್ಗೆ ಒಂದಷ್ಟು ತಪ್ಪಿಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ, ಬೇರೆಯವರ ಮಾಡತಕ್ಕಂತಹ ಮೋಸಕ್ಕೆ ಅಥವಾ ಕುತಂತ್ರಕ್ಕೆ ನೀವು ಬಲಿಯಾಗ್ತಕ್ಕಂಥದ್ದು, ನಿಮ್ಗೆ ಆಕಸ್ಮಿಕವಾಗಿ ಒಂದಷ್ಟು ಹಣಕಾಸಿನ ನಷ್ಟ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ನೀವು ನಿರೀಕ್ಷೆಯನ್ನು ಮಾಡಿರೋದಿಲ್ಲ. ಸೊ ಆದ್ರೂ ಕೂಡ ಆ ನಿರೀಕ್ಷೆ ನಿಮ್ಗೆಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ಒಂದಷ್ಟು ದುಡ್ಡು ಕಾಸು ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಬರ್ತಕ್ಕಂಥದ್ದು. ಇನ್ನು ಮನೆಯಲ್ಲಿ ಕೂಡ ಅಷ್ಟು ಒಳ್ಳೆ ವಾತಾವರಣ ಇರೋದಿಲ್ಲ, ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳು ಆಗ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಕೇತುಗ್ರಹ ಕೂಡ ಅಷ್ಟಮ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಇಲ್ಲಿ ಕೂಡ ಕೇತುವನ್ನು ಕೂಡ ಅಷ್ಟು ಒಳ್ಳೆ ಫಲವನ್ನು ಕೊಡೋದಿಲ್ಲ, ಅಶುಭ ಫಲವನ್ನ ನಾವಿಲ್ಲಿ ನೋಡಬಹುದು. ಒಂದಷ್ಟು ನಷ್ಟಗಳು ಇಲ್ಲಿ ಕೇತುವಿನಿಂದಲೇ ಹೆಚ್ಚಾಗ್ತದೆ, ಸಾಲ ಸೋಲದ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ವಿದೇಶ ಪ್ರಯಾಣ ಅಥವಾ ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ನಾವಿಲ್ಲಿ ನೋಡಬಹುದು. ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಿ, ಬೇರೆ ವಿದೇಶಗಳಿಗೆ ಹೋಗ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗ್ತಾರೆ. ಆದ್ರೆ ಹಣಕಾಸಿನ ವಿಷಯದಲ್ಲಿ, ಸಾಲ ಸೋಲದ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ. ಅದರ ಜೊತೆಗೆ ನಿಮ್ಮ ದುಡ್ಡು ಕಾಸು ಒಡವೆ ಈ ತರದೆಲ್ಲೋ ಒಂದ್ ಕಡೆ ಆ ವಿಷಯವಾಗಿ ಸ್ವಲ್ಪ ಬಹಳಷ್ಟು ಹೆಚ್ಚವಾಗಿರ್ಬೇಕು. ಮಿಸ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ, ಅಥವಾ ಕಳ್ಕೊಳ್ತಕ್ಕಂಥದ್ದು ಅಥವಾ ಕಳ್ಳೆತನ ಆಗ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವಿಲ್ಲಿ ನೋಡಬಹುದು. ಅದರ ಜೊತೆಗೆ ಒಟ್ಟಾರೆ ನೋಡೋದಾದ್ರೆ ವೃಷಭ ರಾಶಿಗೆ ನಾವು ಇಲ್ಲಿ ಮಿಶ್ರ ಫಲ ಅಂತಾನೆ ಹೇಳ್ಬೋದು ನವೆಂಬರ್ ತಿಂಗಳು. ಸೊ ವೀಕ್ಷಕರೇ, ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿ ನನ್ನೊಟ್ಟಿಗೆ ನೀವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.